ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ದೀಪಾವಳಿ, ಸೊ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ನಾವು ಇಂಡಿಯನ್ಸ್ ಎಲ್ಲ ಸೇರ್ಕೊಂಡು, ಸೊ ಹೇಗಿರುತ್ತೆ ನೋಡೋಣ. ನನಗೂ ನ್ಯೂ ಎಕ್ಸ್ಪೀರಿಯೆನ್ಸು. ಇದು ನಮ್ಮ ಕಾಲೇಜ್ ಸರೌಂಡಿಂಗ್ಸು. ಅರೌಂಡ್ 8:00 ಆಗಿದೆ ಇಲ್ಲಿ. ಇದು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಕಾಲೇಜ್ ಯೂನಿಯನ್ ಅಂತ ಕರೀತಾರೆ. ಸೊ 4th ಫ್ಲೋರಲ್ಲಿ ಫಂಕ್ಷನ್ ಇದೆ ಅಂತೆ, ಬನ್ನಿ ನೋಡೋಣ. ಸೊ ಪ್ಲಾಸ್ಟಿಕ್ ಲೈಟ್ಸಲ್ಲೆಲ್ಲ ಡೆಕೋರೇಟ್ ಮಾಡಿದ್ರು, ನೋಡ್ತಾ ಇದ್ದೀರಲ್ಲ ಒಳಗಡೆ ಎಲ್ಲ ಹೇಗೆ ಲೈಟ್ಸಲ್ಲಿ ಎಲ್ಲ ರ್ಯಾಪ್ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸೊ ಒಂದು ಪೇಪರ್ ಬ್ಯಾಗಲ್ಲಿ ಲೈಟ್ಸ್ ಇಟ್ಟು ಸೊ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಅಲ್ಲಿ ಸ್ಟೇರ್ಕೇಸ್ ಹತ್ರ ದೀಪದಲ್ಲೇ ದೀಪ ಮಾಡಿದರು, ಚೆನ್ನಾಗಿದೆ. ಡ್ಯೂ ಟು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪಟಾಕಿ ಹಚ್ಚಕ್ಕೆ ಬಿಡಲಿಲ್ಲ. ಸೊ ಆದರೆ ಹೀಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಯು ಎಸ್ ಅಲ್ಲಿ ಪ್ರೆಸೆಂಟೇಷನ್ ಇಲ್ಲ ಅಂದರೆ ಒಂದು ಪ್ರೋಗ್ರಾಮ್ ಸ್ಟಾರ್ಟೇ ಆಗಲ್ಲ. ಸೊ ವಾಟ್ ಇಸ್ ದೀಪಾವಳಿ ಅಂತ ಒಂದು ಪ್ರೆಸೆಂಟೇಷನ್ ಕೊಟ್ಟರು. ಅದಾದಮೇಲೆ ಪಾರ್ಟಿ ಲೈಕ್ DJ ನೈಟ್ ಥರ ಮಾಡಿದ್ರು. ಸೊ ಸಾಂಗ್ಸ್ ಪ್ಲೇ ಮಾಡ್ತಾಯಿದ್ರು. ಸೊ ಯಾರಿಗೆ ಬೇಕೋ ಅವ್ರು ಡ್ಯಾನ್ಸ್ ಆಡ್ತಾಯಿದ್ರು. ಸೊ ತಿನ್ನೋರು ತಿಂತಾಯಿದ್ರು, ನಾನು ರೆಕಾರ್ಡಿಂಗ್ ಮಾಡ್ತಿದ್ದೆ. ಸುಮ್ಮನೆ ನಿಂತ್ಕೊಂಡು ಏನು ಮಾಡೋದು, ಒಂದು ಸ್ವಲ್ಪ ಥ್ರಿಲ್ ಇರಲಿ ಅಂತ ಫಾರಿನರ್ಸ್ ಜೊತೆನೂ ಇಂಟರಾಕ್ಟ್ ಮಾಡಿ ಹ್ಯಾಪಿ ದಿವಾಲಿ ಅಂತ ಹೇಳಿಸ್ದೆ. ಸೊ ಅವರು ಫ್ರೆಂಡ್ಲಿಯಾಗೆ ಹೇಳಿದ್ರು. ಸೊ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ ಏನೇ ಫಂಕ್ಷನ್ ಆದರೂ. ಸೊ ಫಾರಿನರ್ಸ್ ಒಂದು ಸ್ವಲ್ಪ ಜನ ಜಾಯ್ನ್ ಆಗಿದ್ರು. ಸೊ ಇಟ್ ವಾಸ್ ನೈಸ್. ದೇ ವಾಸ್ ಆಲ್ಸೋ ಡ್ಯಾನ್ಸಿಂಗ್ ವಿತ್ ಅಸ್. ಇಟ್ ವಾಸ್ ನೈಸ್ ಈವ್ನಿಂಗ್. ಸೊ ಹೀಗೆ ನಮ್ಮ ದಿವಾಲಿ ಪಾರ್ಟಿನ ಮುಗಿಸಿದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.